नमः सूर्याय चंद्राय मंगलाय बुधाय च गुरु शुक्र शनिभ्यश्च राघवे केतवे नमः। हरे कृष्ण हरे श्रीनिवास। आध्यात्म बंधुगळे, इंदु शनि गुरुगळ विशेष प्रभाव इरुव उत्तराभाद्र नक्षत्रदल्लि हुट्टिदवर गुण स्वभाव, इवर वृत्ति प्रवृत्तिगळु, दोषगळिद्दरे अदक्के सूक्तवाद परिहारगळन्नु ಈ ನಕ್ಷತ್ರದವರ ಅದೃಷ್ಟ ರತ್ನ, ಇವರು ಉಪಾಸನೆ ಮಾಡಬೇಕಾದ ದೇವರು, ಯಾವ ಮಂತ್ರ ಪರಿಹಾರ ಉಪಾಯಗಳನ್ನು ಇವರು ನಡೆಸಿದರೆ ಉತ್ತಮ ಬದಲಾವಣೆಗಳು ಉಂಟಾಗಬಹುದು ಎಂಬ ಎಲ್ಲ ವಿಧವಾದ ಉತ್ತರಾಭಾದ್ರ ನಕ್ಷತ್ರದ ಸೂಕ್ಷ್ಮ ರಹಸ್ಯ ವಿಷಯಗಳೊಂದಿಗೆ ಈ ವಿಡಿಯೋ ಸಂದೇಶದಲ್ಲಿ ತಿಳಿದುಕೊಳ್ಳೋಣ. ಬಂಧುಗಳೇ, ಇಲ್ಲಿಯವರೆಗೆ ಅಶ್ವಿನಿ ಭರಣಿ ಕೃತ್ತಿಕಾ ಇತ್ಯಾದಿ 27 ನಕ್ಷತ್ರಗಳಲ್ಲಿ ಪೂರ್ವಾಭಾದ್ರವರೆಗಿನ 25 ನಕ್ಷತ್ರಗಳ ಸಂಪೂರ್ಣ ವಿಚಾರವನ್ನು ತಮಗೆ ಯೂಟ್ಯೂಬ್ ಮೂಲಕ ತಿಳಿಸಿದ್ದೇನೆ. ತಾವು ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ದೀರೋ ಆ ಪ್ರತ್ಯೇಕ ನಕ್ಷತ್ರಗಳ ಗುಣ ಲಕ್ಷಣ ದೋಷ ಪರಿಹಾರ ಇತ್ಯಾದಿ ಎಲ್ಲಾ ವಿಚಾರಗಳನ್ನು ಇಲ್ಲಿಯವರೆಗೆ ತಿಳಿದುಕೊಂಡಿರಬಹುದು ಎಂದು ಆಲೋಚಿಸುತ್ತೇನೆ. ಒಂದು ವೇಳೆ ತಾವು ತಿಳಿದಿಲ್ಲವಾದರೆ ತಮಗೆ ಬೇಕಾದ ಪ್ರತ್ಯೇಕ ನಕ್ಷತ್ರ, ಹಾಗೆಯೇ ನಮ್ಮ ಚಾನೆಲ್ ಹೆಸರು ವಿಶ್ವನಾಥ್ ಭಟ್ ಎಂಬ ಹೆಸರನ್ನು ಬರೆದು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ತಮಗೆ ಅದು ಖಂಡಿತವಾಗಿ ಸಿಗಬಹುದಾಗಿದೆ. ಆದರೆ ನಾವು ಅಪ್ಲೋಡ್ ಮಾಡುವ ಎಲ್ಲ ಧಾರ್ಮಿಕ ಜ್ಯೋತಿಷ ವಾಸ್ತು ಹರಿಕಥೆ ಹಬ್ಬ ಹರಿದಿನಗಳ ಮಾಹಿತಿ ಇರುವ ವಿಡಿಯೋಗಳು ತಮಗೆ ಶೀಘ್ರವಾಗಿ ತಲುಪಬೇಕಾದರೆ ಕೂಡಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ, ಉತ್ತಮವೆಂದೆನಿಸಿದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಮುಂಬೈ ಬೆಂಗಳೂರು ವಾಸ್ತು ಜ್ಯೋತಿಷ ಕಾರ್ಯಾಲಯವನ್ನು ಸಂಪರ್ಕಿಸ ಬಯಸುವವರು ಅಥವಾ ನಮ್ಮ ವಿಳಾಸದಲ್ಲಿ ನಮ್ಮನ್ನು ಸಂದರ್ಶಿಸ ಬಯಸುವವರು 9820118612 ಅಥವಾ 6361335709ಗೆ ಕರೆ ಮಾಡಬಹುದಾಗಿದೆ. ಆನ್ಲೈನ್ ಮೂಲಕವೂ ಕೂಡ ನಮ್ಮನ್ನು ಸಂಪರ್ಕಿಸಬಹುದಾಗಿದೆ. ಉತ್ತರಾಭಾದ್ರ ನಕ್ಷತ್ರದವರು ಅತ್ಯಂತ ಧಾರ್ಮಿಕರು, ಸೂಕ್ಷ್ಮವಾದ ಚುರುಕು ಬುದ್ಧಿಯವರು, ಜ್ಞಾನಿಗಳು. ವಿದ್ಯಾಯೋಗ ಸ್ವಲ್ಪ ಮಧ್ಯಮವಾಗಿದ್ದರೂ ಲೋಕಾನುಭವವನ್ನು ರೂಢಿಸಿಕೊಂಡು ಧರ್ಮ ಸಮಾಜ ನೀತಿಗೆ ಅನುಗುಣವಾಗಿ ಶ್ರೇಷ್ಠ ಜೀವನ ನಡೆಸುವವರು. ಹಾಗೆಯೇ ಮುಹೂರ್ತ ಶಾಸ್ತ್ರದಲ್ಲಿ ಇದಕ್ಕೆ ಹೆಚ್ಚಿನ ಮಾನ್ಯತೆ ಇದ್ದು ಎಲ್ಲ ರೀತಿಯ ಶುಭಕರ್ಮಗಳನ್ನು ನಡೆಸಲು ಪ್ರಶಸ್ತವಾದ ನಕ್ಷತ್ರವಾಗಿದೆ. ಶನಿದೇವನು ಈ ನಕ್ಷತ್ರಕ್ಕೆ ಹೆಚ್ಚಿನ ಪ್ರಭಾವ ಬೀರುತ್ತಿದ್ದು ಇದಕ್ಕೆ ನಿಯಂತ್ರಕನಾಗಿದ್ದಾನೆ. ಗುರುವು ಸಹ ಈ ನಕ್ಷತ್ರಕ್ಕೆ ವಿಶೇಷ ಪ್ರಭಾವವನ್ನು ಬೀರುತ್ತಿದ್ದಾನೆ. ಅನೇಕ ರೀತಿಯ ಜಾತಕದಲ್ಲಿರುವ ದೋಷ ಪರಿಹಾರಗಳಿಗೆ, ಶಾಂತಿ ಪ್ರಾಯಶ್ಚಿತ್ತಗಳನ್ನು ನಡೆಸಲು ಸಹ, ಶನಿದೋಷ ನಿವಾರಣೆಗೂ ಕೂಡ ಈ ನಕ್ಷತ್ರ ಇರುವ ದಿನಗಳನ್ನು ಬಳಸುವ ಪದ್ಧತಿ ಇದೆ. ಜ್ಯೋತಿಷ ಶಾಸ್ತ್ರ ಪ್ರಕಾರ ಪ್ರತ್ಯೇಕ ಮಹಾನ್ ಜ್ಯೋತಿರ್ವಿದರಾದ ಭಾಸ್ಕರಾಚಾರ್ಯ, ಯವನ, ನಾರದ ಇತ್ಯಾದಿ ಜ್ಞಾನಿಗಳ ಗ್ರಂಥಗಳಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿದವರ ಸ್ವಭಾವವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಲಾಗಿದೆ. ವಕ್ತ ಸುಖಿ ಪ್ರಜಾವಾನ್ ಜಿತಶತ್ರು ಧಾರ್ಮಿಕೋ ದ್ವಿತೀಯಾಸು. ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಪ್ರಜಾವಾನ್ ಧಾರ್ಮಿಕೋ ವಕ್ತ ಜಿತಶತ್ರು ಸುಖಪ್ರದ ದೃಢವ್ರತ ಸದಾಕಾಮಿ ಅಹಿರ್ಬುದ್ಧ್ಯ ಸಮುದ್ಭವ. ಇನ್ನೊಂದು ಗ್ರಂಥದ ಪ್ರಕಾರ ಕುಲಸ್ಯ ಮಧ್ಯೆ ಅಧಿಕ ಭೂಷಣಂಚ ನಾತ್ಯುಚ್ಚ ದೇಹ ಶುಭಕರ್ಮಕರ್ತ ಯಸ್ಯ ಉತ್ತರಾಭಾದ್ರಪದಾಚ ಜನ್ಮ ಧನ್ಯಾಂ ಲಭೇತ್ ಸ್ವಂಚ ಭವೇದ್ವದಾನ್ಯಃ. ಅಂದರೆ ಇವರು ಎಲ್ಲ ರೀತಿಯ ಜನರನ್ನು ಒಗ್ಗೂಡಿಸಿಕೊಂಡು ಮುಂದೆ ನಡೆಯುವವರು. ತಮ್ಮದೇ ಹಠ ಸ್ವಭಾವವನ್ನು ಇರಿಸಿಕೊಳ್ಳದೆ ಬೇರೆಯವರ ಉತ್ತಮ ಮಾತುಗಳನ್ನು ಕೇಳಿ ಜೀವನದಲ್ಲಿ ತಾವು ಕೂಡ ಅಳವಡಿಸಿಕೊಳ್ಳುವವರು. ಪರಸ್ಪರ ಭಿನ್ನಾಭಿಪ್ರಾಯ ಬರುವ ಸಂದರ್ಭದಲ್ಲಿ ಉತ್ತಮ ನಿರ್ಧಾರವನ್ನು ಕೊಡುವ ಶಾಂತಿ ಸಮಾಧಾನ ಪ್ರಿಯರು. ಲೋಕನ್ಯಾಯಕ್ಕೆ ಧರ್ಮಕ್ಕೆ ಸರಿಯಾದ ಜೀವನ ಮಾರ್ಗದೊಂದಿಗೆ ಇತರರಿಗೂ ಕೂಡ ಉತ್ತಮ ಮಾರ್ಗದರ್ಶನ ನೀಡಿ ಮುಂದುವರಿಸುವವರು. ಇವರೊಂದಿಗೆ ಬೆರೆತಿರುವ ಮಿತ್ರರು ಸಹ ಭಾಗ್ಯವಂತರಾಗಿ ಉತ್ತಮ ಜೀವನವನ್ನು ನಡೆಸಲು ಅನುಕೂಲವಾಗುತ್ತದೆ. ದುಷ್ಟರ ಸಹವಾಸ ಸಂಘದಿಂದ ಇವರು ತಮ್ಮ ಮುಗ್ಧ ಮನಸ್ಸಿನ ಸ್ವಭಾವದಿಂದ ಕೆಟ್ಟು ಹೋಗಬಹುದಾಗಿದೆ. ಸರಿಯಾದ ಮಿತ್ರರನ್ನೇ ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ. ಯಾವಾಗಲೂ ಸುಖ ಸಂತೋಷ ನೀಡುವ ವಸ್ತು ವಿಷಯಗಳ ಬಗ್ಗೆಯೇ ಆಲೋಚನೆ ಮಾಡುವ ಇವರು ಮತ್ತೊಬ್ಬರಿಗೆ ಸಂತೋಷವನ್ನು ಕೊಡುವುದು ಮಾತ್ರವಲ್ಲದೆ ತಾವು ಸಹ ಸುಖಿಗಳಾಗಿ ಸಂತೃಪ್ತರಾಗಿ ಬಾಳುತ್ತಾರೆ. ಹೆಚ್ಚು ಶತ್ರುಗಳು ಇವರಿಗೆ ಇರುವುದಿಲ್ಲ. ಅಂತಹ ಶತ್ರುತ್ವವನ್ನು ಉಂಟು ಮಾಡುವ ಕೆಟ್ಟ ಕೆಲಸವನ್ನು ಮಾಡಲು ಇವರು ಎಂದು ಹೋಗುವುದಿಲ್ಲ. ಒಂದಕ್ಕಿಂತ ಹೆಚ್ಚು ಮಕ್ಕಳಿರುವವರು, ಮಕ್ಕಳಿಂದ ಸುಖವನ್ನು ಪಡೆಯುವವರು. ಗುರುವಿನ ಪ್ರಭಾವದಿಂದ ಇವರಿಗೆ ಇಂತಹ ಯೋಗ ಪ್ರಾಪ್ತಿಯಾಗುತ್ತದೆ. ಯಾವುದೇ ವ್ರತ ಪೂಜೆ ಅನುಷ್ಠಾನ ಜಪಾದಿಗಳನ್ನು ಚಾಚೂ ತಪ್ಪದೆ ಶ್ರದ್ಧೆಯಿಂದ ಮಾಡುವ ಇವರು ಧಾರ್ಮಿಕ ಕಾರ್ಯಗಳಿಗೆ ಹಾಗೆಯೇ ದಾನ ಧರ್ಮದ ಕೆಲಸಗಳಿಗೆ ಹಿಂದೆ ಮುಂದೆ ಆಲೋಚಿಸುವುದಿಲ್ಲ. ದಾನ ಧರ್ಮಗಳನ್ನು ತುಂಬ ಶ್ರದ್ಧೆಯಿಂದ ನಡೆಸುತ್ತಾರೆ. ಆದರೆ ಅತ್ಯಂತ ಚಂಚಲ ಸ್ವಭಾವ ಇರುವ ತಮಗೆ ಸಿಗಲು ಅಸಾಧ್ಯವಾದ ಕೆಲವು ವಸ್ತುವು ವಿಷಯಗಳು ವ್ಯಕ್ತಿಗಳು ಅವುಗಳ ಅವರ ವಿಚಾರದಲ್ಲಿ ಇವರು ನೊಂದುಕೊಳ್ಳುತ್ತಾರೆ. ಆ ವಸ್ತು ವ್ಯಕ್ತಿ ವಿಷಯಗಳ ಬಗ್ಗೆ ಹೆಚ್ಚು ಆಲೋಚಿಸುತ್ತಾ ಧೈರ್ಯ ಕೆಟ್ಟು ಮನೋವ್ಯಾಕುಲತೆಯನ್ನು ಹೊಂದುತ್ತಾರೆ. ಈ ನಕ್ಷತ್ರದಲ್ಲಿ ಹುಟ್ಟಿದ ಸ್ತ್ರೀಯರು ಸಹ ಹುಟ್ಟಿದ ಮನೆಯನ್ನು
ಮುಂದೆ ಬೆಟ್ಟಿದ ಮನೆಯನ್ನು ಕೂಡ ಪಾವನಗೊಳಿಸುವವರು. ಕುಲದಲ್ಲಿಯೇ ಕುಟುಂಬದಲ್ಲಿಯೇ ಸತ್ಕೀರ್ತಿಯನ್ನು ಪಡೆಯುವ ಇವರು ದಾನ ಧರ್ಮ ವ್ರತ ನಿಷ್ಠೆ ಆಚರಣೆಗಳಿಂದ ಎಲ್ಲರಿಗೂ ಭೂಷಣಪ್ರಾಯರಾಗಿರುತ್ತಾರೆ. ಸ್ವಲ್ಪ ಭಾವನಾತ್ಮಕರಾಗಿರುವ ಇವರು ತಮಗೆ ಸಂಬಂಧವಿಲ್ಲದ ವಿಚಾರಗಳನ್ನು ಲೋಕ ವಿಚಾರಗಳನ್ನು ಬಿಟ್ಟರೆ ಬಹಳ ಸುಖ ಸಂತೃಪ್ತಿಯಿಂದ ಬಾಳುವ ಭಾಗ್ಯಶಾಲಿಗಳಾಗಿರುತ್ತಾರೆ. ಬಾಲ್ಯದಲ್ಲಿ ವಿದ್ಯಾಭ್ಯಾಸವು ಶನಿಯ ಪ್ರಭಾವದಿಂದಾಗಿ ಸ್ವಲ್ಪ ಕಡಿಮೆಯಾಗಬಹುದಾಗಿದೆ. ವಿಶೇಷವಾದ ಪ್ರಯತ್ನವನ್ನು ಪಟ್ಟುಕೊಂಡು ಅಧ್ಯಯನ ದೇವತಾರಾಧನೆಗಳಿಂದ ವಿದ್ಯೆಯನ್ನು ಪೂರ್ಣ ಮಾಡಿಕೊಳ್ಳಬೇಕು. ಯಾವಾಗಲೂ ಮೈಕೈ ನೋವು, ಗಂಟು ನೋವು, ತಲೆಗೂದಲಿನ ಕಣ್ಣಿನ ತೊಂದರೆಗಳು ಇವರಿಗೆ ಬರಬಹುದಾಗಿದೆ. ಆದರೆ ಒಟ್ಟಾಗಿ ಶೀತ ವಾತ ಸಂಬಂಧಪಟ್ಟ ಸ್ವಲ್ಪ ಕಾಯಿಲೆಗಳು ಬಿಟ್ಟರೆ ಉತ್ತಮ ಆರೋಗ್ಯ ಆಯುಷ್ಯ ಇವರಿಗೆ ಪ್ರಾಪ್ತಿಯಾಗುತ್ತದೆ. ಸಾಧಾರಣ ಮೈಕಟ್ಟಿನ ಶರೀರ ಹೊಂದಿರುವ ಇವರು ಯಾವುದೇ ರೀತಿಯ ವಿಶಿಷ್ಟ ಸಾಹಸ ಶೌರ್ಯ ಪ್ರದರ್ಶನಕ್ಕೆ ಮುಂದಾಗಲು ಪ್ರಯತ್ನಿಸುವುದಿಲ್ಲ. ಉಡುಪು ಆಭರಣ ಅಲಂಕಾರವನ್ನು ಹೆಚ್ಚಾಗಿ ಪ್ರೀತಿಸುವವರು. ಉತ್ತಮವಾದ ವಸ್ತ್ರ ವಿನ್ಯಾಸವನ್ನು ಕೂಡ ಮಾಡಿಕೊಳ್ಳುವವರಾಗಿರುತ್ತಾರೆ. ನೀರು, ಪೆಟ್ರೋಲಿಯಂ, ಲಿಕ್ವಿಡ್, ದೋಣಿ, ಶಿಪ್, ಅಧ್ಯಯನ, ಕೋರ್ಟು, ಕಾವ್ಯ, ವೇದಾಂತ, ಪ್ರವಚನ, ಬರಹ, ಭಾಷಣಗಳಿಗೆ ಸಂಬಂಧಪಟ್ಟ ಕಾರ್ಯ ಉದ್ಯೋಗಗಳನ್ನು ಇವರು ಹೆಚ್ಚು ಮಾಡುತ್ತಿರುತ್ತಾರೆ. ಇಂತಹ ಉದ್ಯೋಗಗಳು ಇವರಿಗೆ ಹೆಚ್ಚು ಲಾಭಕಾರಿಯಾಗಿರುತ್ತವೆ. ಅತಿಯಾದ ಶ್ರೀಮಂತಿಕೆ ಇಲ್ಲದಿದ್ದರೂ ಧನ ಸಂಪತ್ತುಗಳು ಜೀವನಕ್ಕೆ ಬೇಕಾಗುವಷ್ಟು ಬಂದೇ ಬರುತ್ತವೆ. ಯಾವುದೇ ರೀತಿಯ ಹೊಗಳಿಕೆ ಮೋಸಕ್ಕೆ ಇವರು ಸಿಲುಕಿ ಸಾಲವನ್ನು ಶ್ಯೂರಿಟಿ ನೀಡುವುದನ್ನು ಮಾಡಿದರೆ ಅದು ಖಂಡಿತ ಹಿಂದೆ ಸಿಗಲಾರದು. ಈ ವಿಷಯದಲ್ಲಿ ಇವರು ಅತ್ಯಂತ ಜಾಗೃತಿ ವಹಿಸಬೇಕು. ಮನೆ ಕುಟುಂಬ ಪರಿವಾರವನ್ನು ಉತ್ತಮವಾಗಿ ನೋಡಿಕೊಳ್ಳುವ ಇವರು ಸಮಯಕ್ಕೆ ಬಹಳ ಬೆಲೆ ಕೊಡುವವರು. ಎಲ್ಲ ಕೆಲಸ ಕಾರ್ಯಗಳನ್ನು ಸರಿಯಾದ ಸಮಯಕ್ಕೆ ನಡೆಸುವವರು. ಮತ್ತೊಬ್ಬರಿಂದ ಸಹಾಯವನ್ನು ಅಪೇಕ್ಷಿಸದ ಇವರು ಮತ್ತೊಬ್ಬರಿಗೆ ತಮ್ಮಿಂದಾದ ಸಹಾಯವನ್ನು ಮಾಡಲು ಸದಾ ಬಯಸುತ್ತಾರೆ. ಈ ನಕ್ಷತ್ರಕ್ಕೆ ಮೀನರಾಶಿಯಾಗಿದ್ದು ಮೀನರಾಶಿಗೆ ಸ್ವಾಮಿ ಗುರು ಆಗಿದ್ದಾನೆ. ಈ ನಕ್ಷತ್ರದ ನಾಲ್ಕು ಪಾದಗಳಿಗೆ ಪ್ರತ್ಯೇಕವಾಗಿ ದು, ಜ, ಞ, ಥ ಎಂಬ ಅಕ್ಷರಗಳಿಂದ ಆರಂಭವಾಗುವ ಹೆಸರುಗಳನ್ನು ಇಟ್ಟರೆ ನಕ್ಷತ್ರಾಭಿಮಾನ ದೇವತೆಯ ಅನುಗ್ರಹದಿಂದ ಇವರಿಗೆ ವಿಶೇಷ ಶ್ರೇಯಸ್ಸು ಲಭಿಸುತ್ತದೆ. ಞ, ಥ ಎಂಬ ಅಕ್ಷರಗಳಿಂದ ಆರಂಭವಾಗುವ ಹೆಸರುಗಳು ಸಿಗದೇ ಇರುವುದರಿಂದ ನ, ತ ಎಂಬ ಅಕ್ಷರಗಳನ್ನು ಕೂಡ ಬಳಸಬಹುದಾಗಿದೆ. ಪ್ರಾಣಿಗಳಲ್ಲೇ ಅತ್ಯಂತ ಸಾಧುವೂ ಪೂಜನೀಯವೂ ಆದ ಗೋವು ಈ ನಕ್ಷತ್ರದವರ ಮೃಗವಾಗಿದ್ದು ಮನುಷ್ಯಗಣ ಲಿಂಬೆ ವೃಕ್ಷವಾಗಿದೆ. ಐರ್ಬುದ್ಧ ಎಂಬ ದೇವತೆಯು ಈ ನಕ್ಷತ್ರಕ್ಕೆ ಒಡೆಯನಾಗಿದ್ದಾನೆ. ಇನ್ನು ಈ ನಕ್ಷತ್ರದ ನಾಲ್ಕೂ ಪಾದಗಳಿಗೆ ನವಾಂಶಾಧೀಶರು ಬೇರೆ ಬೇರೆ ಗ್ರಹಗಳಾಗಿರುವುದರಿಂದ ಎಲ್ಲರಿಗೂ ಸಹ ಒಂದೇ ಸ್ವಭಾವ ಇರಬೇಕೆಂದಿಲ್ಲ. ಪ್ರತ್ಯೇಕ ಪಾದಗಳ ಗ್ರಹಗಳ ಪ್ರಭಾವಕ್ಕೆ ಸ್ವಭಾವಕ್ಕೆ ಅನುಗುಣವಾಗಿ ವೃತ್ತಿ ಪ್ರವೃತ್ತಿಗಳು ಕೂಡ ಬೇರೆ ಬೇರೆಯಾಗಬಹುದಾಗಿದೆ. ಈ ನಕ್ಷತ್ರದ ಪ್ರಥಮ ಪಾದಕ್ಕೆ ಧನುರಾಶಿಗೆ ಒಡೆಯನಾದ ಗುರು ಆಗಿದ್ದು ಇಂಥವರು ಧಾರ್ಮಿಕ ಕ್ಷೇತ್ರದಲ್ಲಿ ಕಾರ್ಯವೆಸಗುವವರು. ಯತಿಗಳು, ಪೀಠಾಧಿಪತಿಗಳು, ಉತ್ತಮ ಲೀಡರ್ಶಿಪ್ ಗುಣವನ್ನು ಹೊಂದಿರುವವರು, ವಸ್ತ್ರ ವ್ಯಾಪಾರದಲ್ಲಿ ವಿಶೇಷ ನಿಪುಣರು, ಧರ್ಮ ಜಪ ಅನುಷ್ಠಾನಗಳಲ್ಲಿ ವಿಶೇಷ ಶ್ರದ್ಧೆ ಇರುವವರು, ವೇದಾಂತ ಅಧ್ಯಯನ ಪ್ರವಚನ ಭಾಷಣ ಸರ್ಕಾರಿ ಕ್ಷೇತ್ರದಲ್ಲಿ ಉಚ್ಚ ಮಟ್ಟದ ಸಾಧನೆಗಳಿಂದ ಹೆಸರುಗಳಿಸುವವರು, ದೇಶ ವಿದೇಶಗಳನ್ನು ಸಂಚಾರ ಮಾಡುವವರು, ಧಾರ್ಮಿಕ ಸಂಸ್ಥೆಗಳನ್ನು ಕಟ್ಟಿಕೊಂಡು ಸಮಾಜ ಸೇವೆಯನ್ನು ಕೂಡ ಮಾಡುವವರು ಆಗಿರಬಹುದಾಗಿದೆ. ಈ ನಕ್ಷತ್ರದ ದ್ವಿತೀಯ ಚರಣಕ್ಕೆ ಮಕರ ರಾಶಿಗೆ ಸ್ವಾಮಿಯಾದ ನವಾಂಶಾಧೀಶನು ಶನಿಯಾದ ಕಾರಣ ನವಾಂಶ ಹಾಗೆ ನಕ್ಷತ್ರಕ್ಕೂ ಅವನೇ ಕಾರಕನಾಗಿರುವುದರಿಂದ ನವಾಂಶ ಹಾಗೂ ನಕ್ಷತ್ರಕ್ಕೂ ಅವನೇ ಕಾರಕನಾಗಿರುವುದರಿಂದ ಇಂಥವರು ಕೋರ್ಟ್ ಕಚೇರಿಗಳಲ್ಲಿ ಕೆಲಸ ಮಾಡುವವರು, ಉತ್ತಮ ವಕೀಲರು, ನ್ಯಾಯಾಧೀಶರು, ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರು, ಅತ್ಯಂತ ಸೂಕ್ಷ್ಮಮತಿಗಳು, ದೊಡ್ಡ ದೊಡ್ಡ ಕಬ್ಬಿಣ, ಖನಿಜ, ಕೃಷಿ ಸಂಬಂಧಪಟ್ಟ ಕಂಪೆನಿಗಳ ಮಾಲೀಕರು, ಅಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರು ಆಗಬಹುದಾಗಿದೆ. ಇನ್ನು ಈ ನಕ್ಷತ್ರದ ಮೂರನೇ ಪಾದಕ್ಕೆ ಕುಂಭ ನವಾಂಶಾಧೀಶ ಶನಿಯೇ ಆಗಿದ್ದು ಇಂಥವರಿಗೆ ಬಾಲ್ಯ ಯೌವನ ಎರಡೂ ಪ್ರಾಯದಲ್ಲಿ ಸ್ವಲ್ಪ ಕಷ್ಟಗಳು ವಿಶೇಷವಾಗಿ ಎದುರಾಗುತ್ತಿದ್ದು ಅತ್ಯಂತ ಶ್ರಮಜೀವಿಗಳು ಇವರು ಆಗಿರುತ್ತಾರೆ. ಬಹಳ ಪ್ರಯತ್ನ ಸಾಧನಗಳಿಂದ ತಮಗೆ ಬೇಕಾದ ಮನೆ, ವಾಹನ ಇತ್ಯಾದಿ ಎಲ್ಲ ವಸ್ತುಗಳನ್ನು ಮಾಡಿಕೊಳ್ಳುವ ಇವರು ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು, ಎಸ್ಟೇಟ್ ಏಜೆಂಟ್ ಆಗಿರುವವರು ಕೂಡ, ಹಾಗೆ ಅಂಚೆ ಇತ್ಯಾದಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಕೂಡ ಆಗಿರುತ್ತಾರೆ. ಇನ್ನು ಈ ನಕ್ಷತ್ರದ ನಾಲ್ಕನೇ ಪಾದಕ್ಕೆ ಮೀನ ನವಾಂಶ ಆಗಿದ್ದು ಇದಕ್ಕೆ ಸ್ವಾಮಿ ಗುರು ಆಗಿರುವುದರಿಂದ ರಾಶಿ, ನಕ್ಷತ್ರ, ನವಾಂಶಗಳಿಗೆ ಅಧೀಶನಾದ ಶುಭಗ್ರಹ ಗುರುವಿನ ಶುಭ ಪ್ರಭಾವದಿಂದ ಇಂಥವರು ಅತ್ಯಂತ ಶ್ರೀಮಂತರು. ಕೆಮಿಕಲ್, ಫರ್ನಿಚರ್, ಗೃಹೋಪಕರಣ ಕ್ಷೇತ್ರದಲ್ಲಿ ವ್ಯಾಪಾರಿಗಳು, ಉದ್ಯೋಗಗಳನ್ನು ಮಾಡುವವರು, ಅತ್ಯಂತ ಉತ್ತಮವಾದ ಆರ್ಕಿಟೆಕ್ಟ್ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಸಾಧಕರು, ಇಂಟೀರಿಯರ್ ಡೆಕೋರೇಷನ್ನಲ್ಲಿ ಕೂಡ ವಿಶೇಷ ಪರಿಣತರು, ಉತ್ತಮ ಹೆಸರುವಾಸಿಯಾದ ಧಾರ್ಮಿಕ ಕ್ಷೇತ್ರದಲ್ಲಿ ಪದವಿಯನ್ನು ಪಡೆಯುವವರು, ಪೀಠಾಧಿಪತಿಗಳು, ಉತ್ತಮ ಉಪನ್ಯಾಸಕರು, ಅಧ್ಯಾಪಕರು, ಮಠಾಧೀಶರು ಕೂಡ ಆಗಬಹುದಾಗಿದೆ. ಒಟ್ಟಾಗಿ ಈ ನಕ್ಷತ್ರದವರು
ತಮ್ಮ ಅನುಮಾನ ಪಡುವ ಸ್ವಭಾವ, ಚಾಂಚಲ್ಯ ಬುದ್ಧಿ ತಮಗೆ ಬೇಡವಾದ ಲೌಕಿಕ ವಿಚಾರಗಳಿಗೆ ಸಮಯವನ್ನು ವ್ಯರ್ಥ ಮಾಡಿದೆ. ಮನಸ್ಸನ್ನು ಧೈರ್ಯವನ್ನಾಗಿಟ್ಟುಕೊಂಡು ಮುಂದುವರಿದರೆ ಅತ್ಯಂತ ಸುಖಿಗಳಾಗಿ ಉತ್ತಮ ಸಂಸಾರ ಜೀವನದೊಂದಿಗೆ ಸಮಾಜದಲ್ಲಿಯೂ ಕೀರ್ತಿಶಾಲಿಗಳಾಗಿ ಬಾಳುವ ಭಾಗ್ಯವಂತರಾಗುತ್ತಾರೆ. ಇವರು ಗುರುವಾರದಂದು ಇಷ್ಟದೇವರ ಕುಲದೇವರ ಆರಾಧನೆ ಪ್ರಾರ್ಥನೆ ಪೂಜಾದಿಗಳನ್ನು ಹಾಗೆ ಶನಿವಾರ ಶನಿ ಆಂಜನೇಯ ನವಗ್ರಹ ದೇವಾಲಯ ದರ್ಶನದೊಂದಿಗೆ ಭಗವಂತನ ಅವತಾರ ರೂಪವಾದ ವೇದವ್ಯಾಸ ಹಯಗ್ರೀವ ವಾಮನ ಕೂರ್ಮರೂಪಿ ಭಗವಂತನ ಕ್ಷೇತ್ರ ದರ್ಶನವನ್ನು ಆರಾಧನೆಗಳನ್ನು ಮಾಡುತ್ತಾ ಇದ್ದರೆ ಶ್ರೇಯಸ್ಕರವಾಗುತ್ತದೆ. ಪುಷ್ಯರಾಗ ಮಣಿ 4-5 ಕ್ಯಾರೆಟನ್ನು ಬಂಗಾರದಲ್ಲಿ ಕಟ್ಟಿಸಿ ಬಲಗೈಯ ತೋರು ಬೆರಳಿಗೆ ಧರಿಸಿಕೊಂಡರೆ ಇವರಿಗೆ ಉತ್ತಮ. ನೀಲಮಣಿಯನ್ನು ಕೂಡ 4-5 ಕ್ಯಾರೆಟನ್ನು ಬಂಗಾರದಲ್ಲಿ ಕಟ್ಟಿಸಿ ಶನಿವಾರ ದಿವಸ ಬಲಗೈಯ ಮಧ್ಯಬೆರಳಿಗೆ ಧರಿಸಿದರೆ ಉತ್ತಮ. ಆದರೆ ಈ ಮಣಿ ಉಂಗುರಗಳನ್ನು ಧರಿಸಿಕೊಳ್ಳಲು ಪೂರ್ಣ ಜಾತಕವನ್ನು ಸರಿಯಾಗಿ ವಿಮರ್ಶಿಸಬೇಕಾಗಿದ್ದು ಉತ್ತಮ ಜ್ಯೋತಿರ್ವಿದರ ಮಾರ್ಗದರ್ಶನದಲ್ಲಿಯೇ ಧರಿಸಿಕೊಂಡರೆ ಶ್ರೇಯಸ್ಸು ಪ್ರಾಪ್ತಿಯಾಗುತ್ತದೆ ಎಂದು ಹೇಳುತ್ತಾ ನನ್ನ ಮಾತನ್ನು ನವಗ್ರಹಾಂತರ್ಗತ ಲಕ್ಷ್ಮೀ ನರಸಿಂಹನಿಗೆ ಅರ್ಪಿಸುತ್ತೇನೆ. ಲೋಕಾಃ ಸಮಸ್ತಾಃ ಸುಖಿನೋ ಭವ.